ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನ್ಯೂಸ್ ಅಲರ್ಟ್. ಸೊ ಏನಿದು ಯಾವುದೋ ಇಂಟರ್ವ್ಯೂನ ಈ ರೀತಿ ಮಾಡ್ತಾನಲ್ಲ ಕಾರಲ್ಲಿ ಅಂತ ನಿಮಗೆ ಸ್ಪೆಷಲ್ ಅಂತ ಅನಿಸುತ್ತೆ. ಹೌದು, ಅಫ್ಕೋರ್ಸ್ ಎರಡು ಕ್ಯಾಮ್ರಾ ಹಾಕೊಂಡು, ಎರಡು ಚೇರ್ ಹಾಕೊಂಡು, ಕ್ವಶನ್ಸ್ ಕೇಳ್ಕೊಂಡು, ಸಿನಿಮಾ ಬಗ್ಗೆ ಅದೇಳಿ ಇದೇಳಿ ಅಂತಂದರೆ ಚೆನ್ನಾಗಿರಲ್ಲ ಅಂತ ಅನಿಸ್ತು. ಅದಕ್ಕೆ ಕಾರಲ್ಲೇ ಇಂಟರ್ವ್ಯೂನ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡ್ತೀವಿ. ನನ್ನ ಜೊತೆಗೆ ಯಾರಿದ್ದಾರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇದೇ 19 ತಾರೀಕು ಮುಗಿಲ್ಪೇಟೆ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಸೊ ಆ ಸಿನಿಮಾ ತಂಡದ ನಾಯಕ ನಟ ನಮ್ಮ ಕ್ರೇಜಿ ಸ್ಟಾರ್ ಅವರ ಪುತ್ರ ಮನು ರವಿಚಂದ್ರನ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಅವ್ರದೇ ಕಾರಲ್ಲಿ ಈಗ ಅವರೇ ಡ್ರೈವ್ ಮಾಡ್ತಿದ್ದಾರೆ. ಒಂದಷ್ಟು ಮಾತುಕತೆಗಳನ್ನು ನಡೆಸಿ ಸಿನಿಮಾ ಸಂಬಂಧಪಟ್ಟಂಗೆ ಇಂಟರ್ವ್ಯೂ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಪ್ಪ. ಸೊ ಯಾರಾದರೂ ಹೊಸರು ನಮ್ಮ ಚಾನಲ್ಗೆ ಇದರ ಮೊದಲ ಬಾರಿಗೆ ಭೇಟಿ ಕೊಟ್ಟು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ, ಹಾಗೆಯೇ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ನಿಮಗೆ ಏನು ನಿರೀಕ್ಷೆ ಇದೆ ಅದನ್ನು ಕಾಮೆಂಟ್ ಮಾಡಿ. ಸಿನಿಮಾ ನೋಡಾದ್ಮೇಲೆ ನಾನು ಕೂಡ ರಿವ್ಯೂ ಮಾಡ್ತೀನಿ. ಸೊ ರಿವ್ಯೂಗೋಸ್ಕರ ಕೂಡ ನೀವು ಕಾಯ್ತಿರ್ತೀರಾ. ಕ್ಲೋಸ್ ಮಾಡ್ಬಿಟ್ಟವ್ನೆ. ಏನ ಸರ್, ನಾನು ಪಾನಿಪುರಿ ಇಲ್ಲ, ರೆಗ್ಯುಲರ್ ಆಗಿ ತಿಂತಿದ್ದೆ, ನಿಮ್ಗೆ ತಿನ್ಸೋಣ ಅನ್ಕೊಂಡಿದ್ದೆ. ಓಕೆ, ಪಾನಿಪುರಿ ಆಮೇಲೆ ತಿನ್ನೋಣ ಬಿಡಿ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ತೆ, ಲೇಟಾಗಿ ವೆಲ್ಕಮ್ ಮಾಡ್ಕೊಂತೀನಿ. ಓಕೆ, ಇರಲಿ. ಸೊ ಲೇಟೆಸ್ಟ್ ಆಗಿ ಏನಾದ್ರು ಮಾತಾಡಿ ನಮ್ಮ ವ್ಯೂವರ್ಸ್ಗೆ. ಹಾಯ್ ಮಾಡಿ. ಹಂಗೆ ಹಾಯ್ ಹಾಯ್ ಹಾಯ್, ಹೆಂಗಿದ್ದೀರಾ ಎಲ್ಲರೂ? ಎಲ್ಲ ಚೆನ್ನಾಗಿದ್ದಾರೆ. ಚೆನ್ನಾಗಿದ್ದಾರ? 380,000 ಜನ. ಸೊ ನಮ್ಮ ಮನೆ ಮಂದಿ ಆ ಫ್ಯಾಮಿಲಿ ತರ ಇದಾರೆ. ಓಕೆ, ಅವರೆಲ್ಲರೂ ಆರೋಗ್ಯವನ್ನ ಅವಾಗ ಅವಾಗ ವಿಚಾರಿಸ್ಕೊಂತ ಇರ್ತೀನಿ ಕಮ್ಯುನಿಟಿ ಪೋಸ್ಟ್. ನಾನು ಅವಾಗ ವಿಚಾರಿಸ್ತಾ ಇರ್ತೀನಿ ಅವ್ರ ಪೇಜ್ ನಾನು, ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಸೊ ಹೇಳಿ ಸರ್, ಏನ್ ಸರ್ ಮುಗಿಲ್ಪೇಟೆ ಅಂತಂದ್ರೆ? ಸಿನಿಮಾ ಟೈಟಲ್ ಅಂತ ಗೊತ್ತು, ಸಿನಿಮಾ ಅಂತ ಗೊತ್ತು. ಮುಗಿಲ್ಪೇಟೆ, ಮುಗಿಲ್ಪೇಟೆ ಬಂದು ಇದೊಂದು ಫ್ಯಾಮಿಲಿ ಇಮೋಷನಲ್ ಡ್ರಾಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫ್ಯಾಮಿಲಿ ಎಮೋಷನಲ್ ಡ್ರಾಮಾ ಮೂವಿ. ಓಕೆ, ರಿಲೇಶನ್ಶಿಪ್ಸ್, ಸಂಬಂಧಗಳು ಎಷ್ಟು ಬೆಲೆ ಕೊಡ್ಬೇಕು ನಾವು ಅನ್ನೋದೇ ಮುಗಿಲ್ಪೇಟೆ. ಸೊ ಅದ್ರ ಬೇಸಿಸ್ ಮೇಲೆ ನಾನು ಸಿನಿಮಾ ತಗೊಂಡೋಗಿರೋದು. ನಾನು ಇದ್ರಲ್ಲಿ ಅಮ್ಮ ಪಾತ್ರ ತಾರಮ್ಮ ಪ್ಲೇ ಮಾಡ್ತಾ ಇದಾರೆ. ಅವಿನಾಶ್ ಸರ್ ತಂದೆ ಪಾತ್ರ ಪ್ಲೇ ಮಾಡ್ತಾ ಇದಾರೆ. ನಕ್ಸದಕ್ಕೆ ಸಾಧು ಸರ್ ಇದಾರೆ. ಓಕೆ, ನೋಡಿದೀವಿಪ್ಪ ನೆನ್ನೆ ಟ್ರೈಲರ್ ಅಲ್ಲಿ. ಅಂತೂ 17 ಗೆಟಪ್ ಅಂತೆ. 16 ಅದು ವರ್ಲ್ಡ್ ರೆಕಾರ್ಡ್ ಕೊಡ್ತಾ ಇದೀವಿ ನಾವು, ಲಿಮ್ಕಾ ವರ್ಲ್ಡ್ ರೆಕಾರ್ಡ್ಗೆ. ಶಭಾಷ್. ಆಮೇಲೆ ಗುರು ಸ್ಥಾನದಲ್ಲಿ ರಂಗಣ್ಣ ರಘು ಸರ್. ಓಕೆ, ಅವರು ಇಡೀ ಸಿನಿಮಾದಲ್ಲಿ ಅವರು ಕುಂದಾಪುರ್ ಲ್ಯಾಂಗ್ವೇಜ್ ಇದೆಯಲ್ಲ, ಲೋಕಲ್ ಲ್ಯಾಂಗ್ವೇಜ್, ಅದನ್ನ ಯೂಸ್ ಮಾಡಿರ್ತಾರೆ. ಓಕೆ, ಅದೆಂಗಂದ್ರೆ ಅವ್ರು ಸ್ಟಾರ್ಟಿಂಗ್ ಸಿನಿಮಾದಲ್ಲಿ ಒಂದು ಕಾಮಿಡಿ ಪಾತ್ರ ಸ್ಟಾರ್ಟ್ ಆಗತ್ತೆ, ಬಟ್ ಎಂಡ್ ಅಲ್ಲಿ ಹೀರೋಗೆ ಒಂದು ಗುರು ಸ್ಥಾನ ನೀಡ್ತಾರೆ ಅವರು. ಫಾದರ್ ಫೀಲ್ ಒಂದು ಇದೆಯಲ್ಲ, ಅವರೇ ಒಂದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಕೆಲವೊಂದು ಪಾತ್ರಗಳನ್ನ ಕೆಲವೊಂದು ಟ್ರೈಲರ್ ಗಳಲ್ಲಿ ತೋರಿಸಿರಲ್ಲ ಸಿನಿಮಾದಲ್ಲಿ ನೋಡ್ಲಿ ಅಂತ, ಬಟ್ ನಿಮ್ಮ ಸಿನಿಮಾದಲ್ಲಿ ಆಲ್ಮೋಸ್ಟ್ ನೀವು ಹೇಳ್ತಿರೋ ಎಲ್ಲಾ ಪಾತ್ರಗಳನ್ನು ಕೂಡ ಟ್ರೈಲರ್ ನೋಡ್ಬೇಕು. ರಿಷಿ ಅವ್ರು ಪ್ಲೇ ಮಾಡಿದ್ದಾರೆ, ಅಪ್ಪನ್ ಅವರು ಇದಾರೆ, ಪ್ರಶಾಂತ್ ಸಿದ್ದಿ ಅವರು ಇದಾರೆ, ನಾನಿದ್ದೀನಿ, ನಮ್ ಹೀರೋನ್ ಇದಾರೆ, ಬಟ್ ಇವಾಗ ಅವ್ರು ಪುಣೆಯಲ್ಲಿ ಇದಾರೆ, ಇರ್ಲೇಬೇಕು. ಸೊ ಶ್ರೀಧರ್ ಸಂಭ್ರಮ್ ಅವ್ರ ಮ್ಯೂಸಿಕ್, ಅವ್ರ ಮ್ಯೂಸಿಕ್ ಅಂದ್ರೆ ಸ್ವಲ್ಪ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ, ಅವ್ರ ಮೆಲಡಿ ಜಾಸ್ತಿ ಅಲ್ವಾ, ಫೀಲ್ ಜಾಸ್ತಿ. ನಾನು ಅದಕ್ಕೆ ನಾನು ಏನಂದ್ರೆ ಎಲ್ರು ಕೇಳ್ತಾ ಇದ್ರು ನಿನಗೆ ಈ ಸಾಂಗ್ ಬಿಟ್ಟಿದ್ದೀರಾ, ಆ ಸಾಂಗ್ ಬಿಟ್ಟಿದ್ದೀರಾ ಅಂತ. ಲೈಕ್ ನಾನು ಎಲ್ಲ ಕಡೆ ಹೇಳ್ಕೊಂಡ್ ಬರ್ತೀನಿ ನನ್ನ ಸಿನಿಮಾಲಿ ಗ್ರಾಫ್ ಇದೆ ಅಂತ. ಸೊ ನಾನು ಅದಕ್ಕೆ ಫಸ್ಟ್ ನಾನು ಡ್ಯುಯೆಟ್ ಸಾಂಗ್ ರಿಲೀಸ್ ಮಾಡಿದ್ದು ನಾನು ತಾರೀಫ್. ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಕಾಲೇಜ್ ಹುಡುಗರಿಗೆ ಅಂತ ಜೀನ್ಸ್ ಅಲ್ಲಿ ಮಾಸ ಆಗೋಳೆ ಅಂತ ರಿಲೀಸ್ ಮಾಡಿದ್ದು. ನೆಕ್ಸ್ಟ್ ದೂರ ಹೋಗೋ ಮುನ್ನ ರಿಲೀಸ್ ಮಾಡಿದ್ದು. ಸೊ ಐ ಆಮ್ ಟೆಲಿಂಗ್ ದ ಆಡಿಯನ್ಸ್, ನನ್ನ ಸಿನಿಮಾದಲ್ಲಿ ಈ ಗ್ರಾಫ್ ಇದೆ, ಲವ್ ಇದೆ, ವಿಜುಲ್ ಒಡೆಯಕ್ಕೆ ಅಂತ ಒಂದು ಸಾಂಗ್ ಇದೆ, ಪಡ್ಡೆ ಹುಡುಗರಿಗೆ ಅಂತ ಒಂದು ಸಾಂಗ್ ಇದೆ, ಒಡಲ್ ಸ್ಕ್ರೀನ್ ಮುಂದೆ ಬಂದು ಕುಣಿಯೋದಕ್ಕೂ ಸಾಂಗ್ಸ್ ಇದೆ ಇದೆ, ಬಟ್ ಫೀಲಿಂಗು ಇದೆ. ಬಟ್ ಓವರ್ಆಲ್ ಇಟ್ಸ್ ಎಂಟರ್ಟೈನ್ಮೆಂಟ್ ವಿತ್ ಫೀಲ್, ತುಂಬಾ ಫೀಲ್ ಇರುವಂತ ಒಂದು ಸಿನಿಮಾ ಇದು. ಸೊ ಈ ಇಂಟರ್ವ್ಯೂ ಆರಂಭ ಆಗೋದಕ್ಕೂ ಮುಂಚೆ ನಾನು ನಮ್ಮನೆಯಿಂದ ಇವ್ರ ಮನೆ ತನಕ ಬಂದಾಗ ವ್ಲಾಗ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಿಮಗೆ ನನ್ನ ವ್ಲಾಗ್ ಚಾನಲ್ ಗೊತ್ತಿರುತ್ತೆ, ಚಂದನ್ ಫ್ರಮ್ ಕರ್ನಾಟಕ, ಅಲ್ಲಿ ವ್ಲಾಗ್ ವಿಡಿಯೋ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಕೇವಲ ಇಂಟರ್ವ್ಯೂ ಮಾತ್ರ ಸಿಗುತ್ತೆ ಸಿನಿಮಾಗೆ ಸಂಬಂಧಪಟ್ಟಂಗೆ. ಎಷ್ಟು ವರ್ಷ ಸರ್ ಬಂದಿಲ್ಲಿಗೆ? ಇಲ್ಲಿಗೆ ಕೇಳಿ ಕಾಲೇಜ್ ಮುಂದೆ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಓದೋರು, ನಮ್ಮ ಸ್ಕೂಲ್ ಫ್ರೆಂಡ್ಸ್. ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಗ್ರೌಂಡ್ ಹತ್ರ ಕೂತ್ಕೊಂಡು ಅಡ್ಡ ಆಗ್ತಿದ್ದೆ ನಾನು. ಇಲ್ಲಿ ಇಲ್ಲಿ ಅಡ್ಡ ಮೀನ್ಸ್ ಅಡ್ಡ ಅಂದ್ರೆ ಸುಮ್ಮನೆ ಕೂತ್ಕೊಳ್ಳೋದು ನೋಡೋದು, ಕಾಲೇಜ್ ವೈಫ್ ಏನ್ಸರ್ ಮಾಡ್ತಾರೆ ಎಲ್ರು, ಕೂತ್ಕೊಂಡು ನೋಡೋದು ಯಾರ್ಯಾರೆಲ್ಲ ಹೋಗ್ತಾ ಇದ್ದಾರೆ. ಇದು ಬೇಕು ಇಂಟರ್ವ್ಯೂ ಸರ್. ಮುಗಿಲ್ಪೇಟೆ ಟೈಟಲ್ ಅನ್ನ ನಾನು ಕೇಳಿದಾಗ ಒಂದೊಂದು ಊರಿನ ಹೆಸರು. ಹೌದು, ಬಂದಲ್ಪಟ್ಟಿ ಅಂತ ಅದು ಆಕ್ಚುಲಿ. ಇನ್ನೊಂದು ಅಂತಂದ್ರೆ ಆ ಕ್ಲೈಮೇಟ್. ಹೌದು, ನಾವು ಅಲ್ಲಿಗೆಲ್ಲ ಟೂರ್ ಹೋಗ್ಬೇಕು ಅನ್ನೋ ಒಂದು ಪ್ಲಾನ್ ಗಳು. ಹೌದು. ಸೊ ನಿಮ್ಮ ಸಿನಿಮಾಗೆ ಈ ಟೈಟಲ್ ಅನ್ನ ಯಾಕೆ ಇಟ್ರಿ ಸರ್? ಈ ಸಿನಿಮಾ ನಾವು ಶೂಟ್ ಮಾಡಿದ ಕಂಪ್ಲೀಟ್ ಆಗಿ ಸಕಲೇಶ್ಪುರ್. ಓಕೆ, ಸಕಲೇಶ್ಪುರ್ ಒಂದು 50 ದಿನ ಮಾಡಿದ್ವಿ. 50 ದಿನ ಪೂರ್ತಿ ಶೂಟಿಂಗ್ ಸಕಲೇಶ್ಪುರ್ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಸಕಲೇಶ್ಪುರ್ ಆದ್ಮೇಲೆ ಚಿಕ್ಕಮಂಗ್ಳೂರ್ಗೆ ಹೋದ್ವಿ. ಚಿಕ್ಕಮಂಗ್ಳೂರ್ ಆದ್ಮೇಲೆ ತೀರ್ಥಳ್ಳಿಗೆ ಹೋದ್ವಿ. ಓಕೆ, ತೀರ್ಥಳ್ಳಿ ಆದ್ಮೇಲೆ ಕುಂದಾಪುರ್ಗೆ ಹೋದ್ವಿ, ಕುಂದಾಪುರ್ ಇಂಟೀರಿಯರ್ಸ್ಗೆ ಹೋದ್ವಿ. ನಾವಿನ್ನ ಕೆಲವು ಲೊಕೇಶನ್ ನಾನು ಟ್ರೈಲರ್ ಅಲ್ಲಿ ತೋರ್ಸಕ್ ಹೋಗಿಲ್ಲ, ಅದು ಸ್ಕ್ರೀನ್ ಮೇಲೆ ನೋಡಿದ್ರೆ ಚಂದ ಅಂತ. ಸೊ ನೀವು ನೋಡಿದಾಗ ನಿಮ್ಗೆ ಅರ್ಥ ಆಗತ್ತೆ, ನಮ್ ಡೈರೆಕ್ಟರ್ ಈ ಟೈಟ್ಲೇ ಬೇಕಂತ ಸಿನಿಮಾ ತಂದಿತ್ತು. ಡೈರೆಕ್ಟರ್ ಡೈರೆಕ್ಟರ್ ಬಂದು ಕುಂದಾಪುರಿಂದ. ಸೊ ಅವ್ರಿಗೆ ಮುಗಿಲ್ಪೇಟೆ ಎಲ್ಲ ಹೋಗಿದಾರೆ ಅವರು. ಸೊ ಅವ್ರಿಗೆ ತುಂಬಾ ಹತ್ರ ಆ ಊರಲ್ಲ. ಸೊ ಅವ್ರು ಸಹ ನಾನು ಇದನ್ನ ಇಟ್ಕೊಂಡೆ ಕತೆ ಮಾಡಿದೀನಿ ಅಂತಾರೆ. ಅವ್ರು ಬಂದಾಗ ನಂಗೆ ಕತೆ ತುಂಬಾ ಟಚ್ ಆಯ್ತು.
ಇಮೋಷನ್ಸ್ ತುಂಬಾ ಇರುವಂತ ಒಂದು ಸಿನಿಮಾ ಅದು. ಪ್ಲಸ್ ಅದೊಂದು ನೀವು ಸಿನಿಮಾ ನೀವೇ ನೋಡ್ತೀರ ಇನ್ನ ಎರಡ್ ಮೂರು ದಿನದಲ್ಲಿ, ನಿಮ್ಗೆ ಗೊತ್ತಾಗತ್ತೆ ಇದು ಈ ತರ ಸಿಚುವೇಶನ್ ನನ್ನ ಲೈಫಲ್ಲೂ ಬಂದಿದೆಯಲ್ಲ, ಹೌದು ನಾನು ಈ ತರ ಸಿಚುವೇಶನ್ ಸಿಕ್ಕಾಕೊಂಡಿದ್ದೆ, ಬಟ್ ಪಕ್ಕದಲ್ಲಿರೋನು ಏ ನೀನ್ ಹಂಗೆ ಮಾಡ್ಬೋದಾಗಿತ್ತು, ಏ ನೀನ್ ಹಿಂಗ್ ಮಾಡ್ಬೋದಾಗಿತ್ತು ಅಂತ ಹೇಳ್ತಾರೆ. ಬಟ್ ನಾನಿರೋ ಸಿಚುವೇಶನ್ ನನಗೆ ಗೊತ್ತಲ್ಲ, ನನ್ನ ಪೇನು ನಾನೇನ್ ಮಾಡ್ಬೋದಾಗಿತ್ತು ಅನ್ನೋದೇ ಮುಗಿಲ್ಪೇಟೆ. ಒಂದು ಸಿನಿಮಾ ಮುಹೂರ್ತ ಇಟ್ಕೊಂಡು ಟೈಟ್ಲ್ ಲಾಂಚ್ ಮಾಡ್ಕೊಂಡು ಶುರು ಮಾಡ್ತವ್ರೆ ಅಂತಂದ್ರೆ ಒಂದ್ ಎರಡ್ ಮೂರು ಟೈಟ್ಲ್ಗಳು ಹಾಕೊಂಡು ಇದು ಬೇಡ ಅದ್ ಬೇಡ ಅಂತ ಮಾಡ್ತಾರೆ. ನಿಮ್ದು ಡೈರೆಕ್ಟ್ ಒಂದೇ ಟೈಟಲ್, ಒಂದೇ ಟೈಟಲ್ ಡೈರೆಕ್ಟ್ ನಿಮ್ಗೆ ಪ್ರೊಡ್ಯೂಸರ್ ಡೈರೆಕ್ಟರ್ ಬಂದು ಟೈಟಲ್ ಫಸ್ಟ್ ಹೇಳಿದ್ರೆ ಕಥೆ ಫಸ್ಟ್ ಹೇಳಿದ್ರ ಕಥೆನೇ ಫಸ್ಟ್ ಹೇಳಿದ್ರು, ವಿತ್ ಟೈಟ್ಲ್ ಹೇಳಿದ್ರು, ವಿತ್ ಡೈಲಾಗ್ಸ್ ಹೇಳಿದ್ರು. ನೀವು ಕೇಳಿದ್ರೆ ಏನಕ್ಕೆ ಮುಗಿಲ್ಪೇಟೆ ಅಂತ ಟೈಟ್ಲ್ ಬೇಕು, ನಾನು ಕೇಳಿದ್ರೆ ಏನಕ್ಕೆ ಮುಗಿಲ್ಪೇಟೆ. ಅವಾಗ ಅವ್ರು ಎಕ್ಸ್ಪ್ರೆಸ್ ಮಂದಲ್ಪಟ್ಟೆ ಅಂತ ಊರ್ಸರದು, ಬಟ್ ಅದು ಮುಗಿಲ್ಪೇಟೆ ಅಂತ ಶಾರ್ಟ್ ಫಾರ್ಮ್ ಆಗಿ ಕರೀತಾರದು. ನನಗೆ ಅಲ್ಲಿ ನಾನು ಹೋಗಿದ್ದೀನಿ ಅಲ್ಲಿ, ಸೊ ನನಗೆ ಅದು ಇದು ಕರೆಕ್ಟ್ ಆಗಿ ಅನ್ಸತ್ತೆ ಈ ಸಿನಿಮಾಗೆ ನನ್ನ ಕಥೆಗೆ. ಬಿಕಾಸ್ ಇದು ಲವ್ ಸ್ಟೋರಿ ವಿತ್ ಫ್ಯಾಮಿಲಿ ಎಲ್ಲ, ಆ ವೆದರ್ ಫಾರ್ಮ್ಯಾಟು ನಾವೆಲ್ಲ ಅಲ್ಲೇ ಶೂಟ್ ಮಾಡಬೇಕು. ನನಗೆ ಔಟ್ಡೋರ್ ಶೂಟಿಂಗೇ ಬೇಡ ಸರ್, ನನಗೆ ನಾವು ರೊಮ್ಯಾಂಟಿಕ್ ಸಾಂಗ್ ಮಾಡೋಂಗಿದ್ರು ನಾವು ಅಲ್ಲೇ ಎಲ್ಲ ಅದು ಮಾಡೋಣ, ನ್ಯಾಚುರಲ್ ಆಗಿ ಮಾಡೋಣ ಅಂತಲೇ ನಾವು ಈ ಸಿನಿಮಾ ಮಾಡಿದ್ವಿ. ಕರ್ನಾಟಕ ಬಿಟ್ಟು ನಾವೆಲ್ಲ ಆಚೆನೇ ಹೋಗಿಲ್ಲ ಶೂಟ್ ಮಾಡೋಕೆ ಈ ಸಿನಿಮಾ. ಓಕೆ, ಇಷ್ಟೊಂದೆಲ್ಲ ಪ್ಯಾಕೇಜ್ನ ಈಗ ಔಟ್ಪುಟ್ ತಂದು ಹೊರಗಡೆ ಈಗ ಜನ ನೋಡೋ ರೀತಿ 19ನೇ ತಾರೀಕು ಮಾಡ್ತಿದ್ರೆ ಈಗ. ಹೌದು, ಸೊ ಒಂದು ಕ್ವಶನ್, ಈಗ ಈ ಸಿನಿಮಾನ ಜನ ಯಾಕೆ ನೋಡಬೇಕು? ಈಗ ಎಲ್ಲಾ ಸಿನಿಮಾಗಳು ಕೂಡ ಪ್ರತಿ ವಾರ ಒಂದು ಎರಡು ಮೂರು ನಾಲ್ಕು ಬರ್ತಾ ಇರ್ತವೆ, ನಿಮ್ ಸಿನಿಮಾನ ಯಾಕೆ ಜನ ನೋಡ್ಬೇಕು? ಸರ್, ನಾನು ನನ್ನ ಸಿನಿಮಾ ಏನಕ್ಕೆ ನೋಡ್ಬೇಕು ಅಂದ್ರೆ, ನನ್ನ ಸಿನಿಮಾದಲ್ಲಿ ಒಂದು ಇಮೋಷನ್ ಇದೆ. ಓಕೆ, ಈ ತರ ಒಂದು ಸಿಚುವೇಶನ್ ಅಲ್ಲಿ ಲೈಫ್ ಅಲ್ಲಿ ಪ್ರತಿಯೊಬ್ಬರು ಸಿಕ್ಕಾಕೊಂಡಿರ್ತಾರೆ. ಓಕೆ, ಅದಕ್ಕೆ ಈಸಿಯಾಗಿ ರಿಲೇಟ್ ಆಗತ್ತೆ ಅವ್ರಿಗೆ. ಹೌದು ಕಣೋ, ನಾನು ಇಲ್ಲಿ ಸಿಚುವೇಶನ್ ಸಿಕ್ಕಾಕೊಂಡಿದ್ನು ಅಂತ ಅವ್ರಿಗೂ ಅನ್ಸತ್ತೆ, ಅವ್ರಿಗೆ 100% ಅನ್ಸತ್ತೆ. ಆಮೇಲೆ ಕಾಮಿಡಿ ಇದೆ, ತುಂಬಾ ಜನ ಕಾಮಿಡಿ ಇಷ್ಟ, ಇಡೀ ಸಿನಿಮಾ ಕಾಮಿಡಿ ಇದೆ. ನಾನು ಹೇಳ್ತಿರೋದು ನಿಮಗೆ ಬರೀ ಸಾಧು ಸರ್ ಒಂದ್ 10 ನಿಮಿಷ ಬಂದು ನಿಮ್ಮನ್ನ ನಗಿಸ್ಬಿಟ್ಟು ಹೋಗಲ್ಲ, ಇಡೀ ಸಿನಿಮಾ ಕಾಮಿಡಿ ಇದೆ. ಆಮೇಲೆ ಲವ್ ಇದೆ, ನಮ್ ತಂದೆ ಅಷ್ಟು ಲವ್ ಮಾಡಿಲ್ಲ ಬಟ್ ಲವ್ ಇದೆ, ಎಷ್ಟೊಂದು ಮಾಡಿದೀನಿ. ಓಕೆ, ಅಂದ್ರೆ ಸಿನಿಮಾದಲ್ಲ ಸಿನಿಮಾದಲ್ಲಿ. ಆಮೇಲೆ ಸೆಂಟಿಮೆಂಟ್ ಇದೆ, ಓಕೆ, ತಾಯಿ ಮಗ ತಂದೆ ಮಗ ಸೆಂಟಿಮೆಂಟ್ ಇದೆ. ಆಮೇಲೆ ಮೇಜರ್ ಆಗಿ ಟ್ವಿಸ್ಟ್ಸ್ ಇದೆ, ಸ್ಕ್ರೀನ್ ಪ್ಲೇ ಹೊಸದಾಗಿರತ್ತೆ ನಿಮ್ಗೆ. ನಾನೊಂದು ಸ್ಟ್ರೇಟ್ ಫಾರ್ಮೆಟ್ ಅಲ್ಲಿ ಕತೆ ಹೇಳಿರಲ್ಲ, ಸ್ವಲ್ಪ ಕನ್ಫ್ಯೂಸ್ ಮಾಡ್ತೀನಿ, ಸ್ವಲ್ಪ ಟ್ವಿಸ್ಟ್ ಕೊಡ್ತೀನಿ. ಕತೆ ಕೇಳ್ಬೇಕಾದ್ರೆ ಇರೋ ದೃಷ್ಟಿಯಲ್ಲಿ ಕೇಳ್ತೀರಾ, ಸಿನಿಮಾ ನೋಡುವಂತ ವ್ಯೂವರ್ ದೃಷ್ಟಿಯಲ್ಲಿ ಕೇಳ್ತೀರಾ? ವ್ಯೂವರ್ ದೃಷ್ಟಿಯಲ್ಲ ಕೇಳಿ, ವ್ಯೂವರ್ ದೃಷ್ಟಿ. ನಾನು ಇಮೋಷನ್ಸ್ ಇದ್ರೆ ಕತೆ ಮಾಡೋದು. ಎಷ್ಟು ಅವರ್ ಸ್ಪೆಂಡ್ ಮಾಡ್ತೀರಾ ಕತೆ ಕೇಳೋದಕ್ಕೆ? ಯಾರಾದ್ರೂ ಒಬ್ರು ಡಿಪೆಂಡ್ಸ್ ಸರ್, ಅದು ಈ ಕತೆ ಎಷ್ಟು ಅವ್ರು ಕೇಳಿದ್ರು? 3 hours ತಗೊಂಡ್ರು ಅನ್ಸುತ್ತೆ, ಯಾಕಂದ್ರೆ ಭರತ್ ಅವರು ನಮ್ಮ ಡೈರೆಕ್ಟರ್ ಬಂದು ವಿತ್ ಡೈಲಾಗ್ ಹೇಳಿದ್ರು, ವಿತ್ ಡೈಲಾಗ್ ವಿತ್ ಡೈಲಾಗ್. ಸೊ ಇಟ್ ಟುಕ್ ಟೈಮ್. ಪ್ಲಸ್ ನಮ್ ಡೈರೆಕ್ಟರ್ ತುಂಬಾ ಒಳ್ಳೆ ನಟ, ಅವರು ಅವ್ರ ಸಾಧು ಸರ್ ಕಾಮಿಡಿನ ಸಾಧು ಸರ್ ಹೆಂಗ್ ಮಾಡ್ಬೋದು ಅಂತಾನೆ ಅವ್ರು ಆಕ್ಟ್ ಮಾಡಿ ತೋರಿಸ್ತಾರೆ. ರಂಗನ ರಘು ಸರ್ ಅದೇ ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಾರೆ, ಹೀರೋ ಡೈಲಾಗ್ ಹಂಗೆ ಮಾಡಿ ತೋರಿಸ್ತಾರೆ, ಹೀರೋಯಿನ್ ಹಂಗೆ ಆಕ್ಟ್ ಮಾಡಿ ತೋರಿಸ್ತಾರೆ. ಸೊ 3 hours ಆಯ್ತದು. ಸೊ ಕತೆ ಹೇಳೋರ ಮೇಲೆ ಡಿಪೆಂಡ್, ಅದು ಕೆಲವ್ರು ಬಂದ್ಬಿಟ್ಟು ಸರ್ 1 hour ಹೇಳ್ತೀನಿ ಸರ್ ಅಂತ, ಓಕೆ ಅಂತೀವಿ. ನಾವ್ ಯಾರು ಸರ್ ಎಲ್ಲ ಅನ್ನಕ್ಕೆ, ಅವ್ರ ಇಷ್ಟ, ಅದು ಅವ್ರು ಬರ್ದಿರೋ ಕತೆ, ಅವ್ರಿಗೆ ಎಷ್ಟೊತ್ತು ಬೇಕೋ ನಾವ್ ಆ ಟೈಮ್ ಕೊಡಬೇಕು, ದಟ್ ಇಸ್ ಅವರ್ ಡ್ಯೂಟಿ. ರಿಲೀಸ್ಗೆ ರೆಡಿಯಾಗಿ ಬಂದಿರುವಂತ ಈ ಸಿನಿಮಾದಲ್ಲಿ ಶೂಟಿಂಗ್ ಸಮಯದಲ್ಲಿ ಯಾವ್ದಾರು ಸ್ಪೆಷಲ್ ಮೂಮೆಂಟ್? ಸ್ಪೆಷಲ್ ಮೂಮೆಂಟ್ ಬಂದು ಸರ್ ತಾರೀಫು ಸಾಂಗ್. ತಾರೀಫ್ ಸಾಂಗ್ ಮಾಡ್ಬೇಕಾದ್ರೆ ಡಿಸ್ಕಷನ್ ಅಲ್ಲಿ ನಾನು ಇದ್ದೀನಿ, ಸೆಟ್ ಎಲ್ಲಾದ್ರಲ್ಲೂ ನಾನು ಇದ್ದೀನಿ ಸರ್. ಹರ್ಷ ಮಾಸ್ಟರ್ ಅಂತ ಡಿಸೈಡ್ ಆಯ್ತು, ಸೆಟ್ಟಿಂಗ್ ಮಾಡ್ಬೇಕು, ರೇನ್ ಎಫೆಕ್ಟ್ ಮಾಡ್ಬೇಕು, ಫೈರ್ ಮಾಡ್ಬೇಕು, ಎಲ್ಲ ಡಿಸೈಡ್ ಮಾಡಿದೀವಿ. ಬಟ್ ಸೆಟ್ಗೆ ಹೋಗ್ತಾ ಇದೀವಿ, ನನ್ನ ಹೀರೋನ ಸೆಟ್ ಒಳಗೆ ಬಿಡ್ತಾ ಇಲ್ಲ, ನಿಮ್ಮನ್ನು ಹೀರೋಯಿನ್ ಬಿಡ್ತಾ ಇಲ್ಲ, ಕ್ಯಾರವನ್ ರೆಡಿ ಆಗ್ತಾ ಇಲ್ಲ, ನೀವಿಬ್ರು ಸೆಟ್ ಒಳಗೆ ಬರಂಗಿಲ್ವಂತೆ. ಯಾಕೆ ಇಲ್ಲ, ಅಲ್ಲಿ ನೀರ್ ಎಫೆಕ್ಟ್ ಇದೆ, ಪ್ಲಸ್ ಸೆಟ್ ತುಂಬಾ ಹೊಸದಾಗಿದೆ, ನೀವು ಬಂದ್ರೆ ನೀವು ಸೆಟ್ಗೆ ಯೂಸ್ ಆಗ್ಬಿಡ್ತೀರಾ, ಕೂತ್ಕೊಂಡು ಆರ್ಟಿ ಹೊಡಿತಿರ್ತೀರಾ. ಪ್ಲಸ್ ಈ ಸಾಂಗ್ 600 frames ಅಲ್ಲಿ ಶೂಟ್ ಮಾಡ್ತಾ ಇದೀವಿ ನಾವು, ಮಾಸ್ಟರ್ಗೆ ನಿಮ್ದು ಫಸ್ಟ್ ರಿಯಾಕ್ಷನ್ ನೇ ಬೇಕು ನಮ್ಗೆ, ನೀವು ಸೆಟ್ ನೋಡಂಗಿಲ್ಲ. ನನಗೆ ನಿನ್ನೆ ತನಕ ಸೆಟ್ ರೆಡಿ ಆಗೋ ತನಕ ನಾನು ನಿಮ್ ಜೊತೆನೇ ಇದ್ದೆ, ಇವಾಗ ನನ್ನೇ ಸೆಟ್ ಒಳಗೆ ಬಿಡ್ತಿಲ್ವಾ ನೀವು ಅಂದ್ರೆ ನನಗೆ ಒಂದು ಕೋಪ ನಂಗೆ. ಅವ್ರು ಐ ತಿಂಕ್ ಸರ್ಪ್ರೈಸ್ ಇಟ್ಕೊಂಡಿದ್ರೇನೋ, ನನಗೇನೋ ಒಂದು ಕೋಪ, ಇದೇನು ಗುರಿ ಇದು ಹೊಸದಾಗಿದೆ ಅಂತ. ಬಟ್ ನಿಜವಾಗ್ಲು ಒಪ್ಲೇ ಇಲ್ಲ ಯಾರು, ಲೈಕ್ ದೇ ಆರ್ ನಾಟ್ ಅಲೋವಿಂಗ್ ಮೀ. ಓಕೆ, ಆಮೇಲೆ ನಾವು ಹೋದಾಗ ನಾನು ಹೀರೋನ್ ಇಬ್ರು ಕಾಲ್ ಟೈಮ್ ಅಂತ ಕರೆದ್ರು, ಇಬ್ರು ರೆಡಿ ಆಗಿ ಹೋಗ್ಬೇಕಾಗಿತ್ತು. ಕಟ್ ಅಂತ ಹೋಗ್ಬೇಕಾದ್ರೆ ನಾವು ವಾವ್ ಅಂತ ನಾವು, ಆಮೇಲೆ ಫಸ್ಟ್ ರಿಯಾಕ್ಷನ್ ಅಲ್ಲೇ ಇವಾಗ ಆ ಮಳೆ ಅದೊಂದು ನಾನು ಹಿಂಗೆ ಫಸ್ಟ್ ಬರ್ತೀನಿ ಒಂದು ಟೇಕ್, ಆಮೇಲೆ ಅವ್ರನ್ನ ಇಟ್ಕೋತೀನಿ ನಾನು, ಹಿಂಗೆ ತಿರುಗಿಸ್ತೀನಿ ಬೇರೆ. ಅಲ್ಲಿ ಫುಲ್ ನೀರಿದೆ, ನೀವು ವಾಚ್ ಮಾಡಿದ್ರೆ ಆ್ಯಕ್ಚುಲಿ ತುಂಬ ಡೀಟೇಲ್ ಆಗಿ ನೀವು ನೋಡಿದ್ರೆ, ಓಕೆ ಓಕೆ, ನೀರ್ ಫಾಲ್ ವಾಟರ್ ಫಾಲ್ ಹೋಗ್ತಾನೆ ಇರುತ್ತೆ. ಸೊ ಏನಾಗತ್ತೆ ಅಂದರೆ ಮಾಸ್ಟರ್ ಐಡಿಯಾ ಬಂದು ಇವ್ರು ಫಸ್ಟ್ ಸ್ಟೆಪ್ ಬಂದ್ರೆ ಅಲ್ಲಿ ನೀರಿದೆ ಕಾನ್ಶಿಯಸ್ ಆಗ್ತಾರೆ, ಸ್ಲಿಪ್ ಆಗ್ಬಿಟ್ರೆ ಅವ್ರನ್ನ ಇಡಬೇಕಾದ್ರೆ ಅವ್ರು ಏನಾದ್ರು ಬಿದ್ದ್ಬಿಟ್ರೆ ಅಂತ. ಸೊ ಫಸ್ಟ್ ಟೈಮ್ ಬಂದಾಗ ಅವ್ರನ್ನ ಮೂವ್ಮೆಂಟ್ ಇಲ್ಲಿಂದ ತೋರಿಸ್ಬಿಡೋಣ,
ಅಲ್ಲಿ ಮಾಸ್ಟರ್ ಅಸಿಸ್ಟೆಂಟ್ಸ್ ತೋರಿಸ್ಬಿಡ್ತೀವಿ ನಾವು ಮೂವ್ಮೆಂಟ್ಸ್, ಇವಾಗ ಮಾಡಿ ನನಗೆ ಬೆಸ್ಟ್ ಮೂಮೆಂಟ್ ಸಿಗತ್ತೆ ನನಗೆ, ನಾನು ಕ್ಯಾಪ್ಚರ್ ಮಾಡ್ತೀನಿ ಅಂತ ಮಾಡಿದ್ದು. ಅದೊಂದು ವೆರಿ ಸ್ಪೆಷಲ್ ಮೂಮೆಂಟ್. ಇನ್ನೊಂದು ಮೂಮೆಂಟ್ ಹೇಳಬೇಕು ಅಂದರೆ ನಂದು ತಾರಮ್ಮದು ಒಂದು ಸಿಚುವೇಶನ್ನು, ವೆರಿ ಲವ್ ಫನ್ ಲವಿಂಗ್ ಮದರ್ ಅಂಡ್ ಸನ್, ವೆರಿ ಫನ್ ಲವಿಂಗ್. ನಾನು ಅಮ್ಮ ಅಂತ ಕರೆಯೋದಲ್ಲ ಅವ್ರನ್ನ, ಸುಶೀಲಾ ಸುಶೀಲಾ ಅಂತಾನೆ ಕರೆಯೋದು ಸಿನಿಮಾದಲ್ಲಿ, ಅವ್ರ ಹೆಸರನ್ನೇ ಕರೆಯೋದು ನಾನು. ಓಕೆ, ಕ್ಯಾರೆಕ್ಟರ್ ಹೆಸರು ರಿವೀಲ್ ಆಯ್ತು, ನಾನು ಇವತ್ತು ಹೇಳ್ತಿರೋದು ಕ್ಯಾರೆಕ್ಟರ್ ಹೆಸರು ರಿವೀಲ್ ಆಯ್ತು, ಮತ್ತೆ ಪಾತ್ರದ ಬಗ್ಗೆ ರಿವೀಲ್ ಆಯ್ತು. ಓಕೆ, ಸೊ ನಂದು ಅವ್ರದ್ದು ತುಂಬಾ ಫನ್ ಲವಿಂಗ್ ನಂದು. ಸೊ ಒಂದು ನೈಟ್ ಒಂದು ಆ ಸಕಲೇಶ್ಪುರ 11 ಗಂಟೆಗೆ ಒಂದು ಅದೊಂದು ಸೀರಿಯಸ್ ಸೀನ್ ಇದೆ ನಂದು ನಮ್ಮ ತಾಯಿದು. ಸೊ ನಮ್ಮ ತಾಯಿ ಅಲ್ಲೇನೋ ಸೀನ್ ಅಲ್ಲಿ ನಂಗೆ ಹೊಡಿಬೇಕು, ಒಂದು 5 ಲೈನ್ ಡೈಲಾಗ್ ಇದೆ ನಂಗೆ, ಸೀರಿಯಸ್ ಡೈಲಾಗ್ ಇದೆ ನಂಗೆ. ಅಮ್ಮ ಹಿಂಗೆ ಹೊಡೆದ್ರು, ನನಗೆ ಡೈಲಾಗ್ ಬರ್ತಾ ಇಲ್ಲ ಅಮ್ಮ, ನೀವು ಸ್ವಲ್ಪ ಹೊಡೀರಿ ನನಗೆ ಡೈಲಾಗ್ ಫೀಲ್ ಬರಬೇಕು. ನಾನು ರಿಯಲ್ ಆಗಿ ಸರ್ ಹಿಂಗೆ ಅಟ್ಲೀಸ್ಟ್ ಸ್ವಲ್ಪ ಅಂದ ಹಳಾರ್ ಅಂತ ಒಂದು ಬಿಟ್ರು ಸರ್, ರಿಯಲ್ ಆಗಿ ಬಿಟ್ರೆ ಬಿಟ್ರು ಅದಕ್ಕೆ ನನ್ನ ಡೈಲಾಗ್ ಸೂಪರ್ ಆಗಿ ಬಂದ್ಬಿಡ್ತು, ಫೀಲು ಸೂಪರ್ ಆಗಿ ಬಂದ್ಬಿಡ್ತು. ನಾನು ಕಟ್ ಅಂತ ಹೇಳಿದ್ರು ಮಾನಿಟರ್ ನೋಡ್ಬೇಕು, ಅದು ಹಿಂಗೆ ನೋಡ್ತಾ ಇದ್ದೆ ನಾನು, ಏನಾಯ್ತಪ್ಪ ಇದು ಅಂತ. ಸೊ ಅದೊಂದು ಎಕ್ಸ್ಪೀರಿಯನ್ಸ್. ನಾನು ತಮಿಳ್ ಟೈಟ್ಲಿಗೆ ಅದನ್ನ ಹಾಕ್ತೀನಿ, ಪಟ್ಟಾರ್ ಅಂತ ಬಿಟ್ರು ಅಂತ. ಏನು ತೊಂದರೆ ಇಲ್ಲ ಅಲ್ವಾ? ಬಿಡಿ ಬಿಡಿ ಬಿಡಿ. ಓಕೆ, ಈಗ ಒಂದು ಸಿನಿಮಾ ರಿಲೀಸ್ಗೆ ಅಂತೂ ರೆಡಿ ಆಗ್ತೈತೆ ಅಂತಂದ್ರೆ ಇಂಟ್ರೆಸ್ಟಿಂಗು ಜನ ಬಂದು ಥಿಯೇಟರ್ ನೋಡಬೇಕು ಅಂತಂದ್ರೆ ನಮ್ಮಲ್ಲಿರುವಂಥ ವಿಧಾನ ಅಂದರೆ ಟ್ರೇಲರ್ ಬಿಡೋದು, ಟೀಸರ್ ಬಿಡೋದು, ಸಾಂಗ್ಸ್ಗಳು ಬಿಡೋದು, ಹಿಂಗೆ ಮಾಡ್ತೀವಿ. ನೆನ್ನೆ ಟ್ರೇಲರ್ ಗಮನಿಸ್ದು, ಟ್ರೇಲರ್ ಆರಂಭದಲ್ಲೇ ನಾನು ಒಂದು ಡೈಲಾಗ್ ಕೇಳಿದೆ, ಪೆಟ್ಟು ತಿಂದಿರೋ ಉಲಿಯೋದು ತಯಾರು ಮಾಡ್ಕೊಂಡೆ ಆ ಕಡೆ ಕೇಳೋದು ಅಂತ. ಏನಿದು ಸಿನಿಮಾಗೆ ಸಂಬಂಧಪಟ್ಟಂಗೆ ರಿಯಲ್ ಆಗುನ ಹೇಳಿ. ಇದು ನೀವು ನನ್ನ ಟೀಮ್ನ ಕೇಳಿದ್ರೆ ನಿಮಗೆ ಕರೆಕ್ಟ್ ಉತ್ತರ ಸಿಗುತ್ತೆ, ನಾನೇ ಹೇಳಿದ್ರೆ ನಾನೇ ಹೇಳ್ದಂಗೆ ಅನ್ಸ್ಬಿಡ. ಏನಿಲ್ಲ, ಅದು ನಮ್ಮ ಈಗ ಇಂಟರ್ವ್ಯೂ ಸ್ಟಾರ್ಟ್ ಆಗೈತಲ್ಲ ಇದು, ಇಟ್ಸ್ ನಾಟ್ ಇಂಟರ್ವ್ಯೂ. ಅದೇನಂದ್ರೆ ಸರ್, ಓಪನ್ ಟಾಕ್. 2 ಸಿನಿಮಾ ಆಯ್ತು, ಸರಿಗೆ ಆಗ್ಲಿಲ್ಲ, ಸ್ವಲ್ಪ ಹೋಪ್ಸ್ ಇತ್ತು, ರವಿ ಸರ್ ಮಗ ದೊಡ್ಡದಾಗಿ ಬರ್ತಾರೆ, ಸೊ ಸ್ವಲ್ಪ ನಿರಾಶೆ ಆದ್ರು ಕೆಲವು ಫ್ಯಾನ್ಸ್ ಲೈಕ್ ತುಂಬಾ ಜನಕ್ಕೆ ಸೆಕೆಂಡ್ ಸಿನಿಮಾ ಅಂತ ನಂದು ಅನ್ಕೊಂಡಂಗೆ ಆಗ್ಲೇ ಇಲ್ಲ. ಸಾಹೇಬ್ ಅಟ್ ಲೀಸ್ಟ್ ಒಂದು ರೇಂಜಿಗೆ ಮಾತಿತ್ತು, ಬಟ್ ಬೃಹಸ್ಪತಿ ಅನ್ಕೊಂಡಂಗೆ ಆಗ್ಲೇ ಇಲ್ಲ. ಸೊ ಎಲ್ರಿಗೂ ಸ್ವಲ್ಪ ನಿರಾಶೆ ಆಯ್ತು. ಸೊ ನಾನೊಂದು 2 ಇಯರ್ಸ್ ಬ್ರೇಕ್ ತಗೊಂಡೆ, ಒಂದು ಏನೋ ಒಂದು ಮಿಸ್ ಆಗ್ತಿದೆಯಲ್ಲ, ನಮ್ಗೊಂದು ಲೆಗಸಿ ಇದೆ, ನಾವು ಅದನ್ನ ಉಳಿಸ್ಬೇಕು ಲೈಫಲ್ಲಿ, ನಾವು ಸ್ಟಾರ್ಟ್ ಮಾಡಿಬಿಟ್ಟಿದೀವಿ, ಇವಾಗೆಲ್ಲೋ ಆಚೆ ಹೋಗೋಕ್ಕಾಗಲ್ಲ ನಾವು, ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಂತ ಟೈಮ್ ತೊಗೊಂಡೆ. ನನ್ನ ಹೇರ್ ಸ್ಟೈಲಿಂದ ಹಿಡಿದು ನನ್ನ ಫಿಸಿಕಿಂದ ಹಿಡಿದು ನನ್ನ ಡ್ರೆಸ್ಸಿಂಗ್ ಸ್ಟೈಲಿಂದ ಹಿಡಿದು ಎಲ್ಲಾನು ಚೇಂಜ್ ಮಾಡಿ ಬಂದಾಗ ನಮ್ಮ ಡೈರೆಕ್ಟರ್ ಸರ್ ಇದು ನಿಮಗೆ ಸೂಟ್ ಆಗತ್ತೆ ಈ ಡೈಲಾಗು. ನಾನು ನಿನ್ನೆ ಟ್ರೇಲರ್ ನೋಡ್ಬಿಟ್ಟು ನಿರೀಕ್ಷೆ ಮಾಡಿದಂತಹ ನೈಜತೆ ಇದು, ಪೆಟ್ಟು ತಿಂದಿರೋ ಹುಲಿ ಇದು ಅಕಾಡಕ್ಕೆ ರೆಡಿಯಾಗಿ ಇಳಿಯೋದು ಅಂತಂದ್ರೆ ಅರ್ಥ. 2 ಸಿನಿಮಾಗಳಿಂದ ಈ ಸಿನಿಮಾದಲ್ಲಿ ತುಂಬಾನೇ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡ್ತಿದಾರಪ್ಪ ಟ್ರೈಲರ್ ಅಲ್ಲಿ. ಆ ಟ್ರೈಲರ್ ಏನೋ ಐತೆ ಅಂತಂದ್ರೆ ಅಲ್ಲಿಗೆ ಸಿನಿಮಾ ನೀವು ನೋಡ್ಲೇಬೇಕು ಅಂತ 3ನೇ ಸಿನಿಮಾದಲ್ಲಿ. ಈ ಆಲ್ಮೋಸ್ಟ್ ನಮ್ಮ ಹಳೆ ಸಿನಿಮಾಗಳು ಗಮನಿಸಿದಿರಲ್ಲ ನೀವು, ಈ ವಿಲನ್ 2 ಏಟ್ ಹೊಡೆದ್ಮೇಲೆ 3 ಏಟ್ ಹೊಡೆದ್ಮೇಲೆ ಹೀರೋ ಇದ್ಬಾರ್ದು, ಅಲ್ಲಿವರೆಗೂ ಹೀರೋ ಇದ್ದಿರಲ್ಲ. ಸೊ ಹಂಗೆ ರಿಯಾಲಿಟಿನೂ ಕೂಡ 19ನೇ ತಾರೀಕು ನಿಮಗೆ ಗೊತ್ತಾಗುತ್ತೆ ಸರ್. ಹೇಳಿ ಸರ್, ನಂದೊಂದು ಕ್ವಶನ್ ಸರ್, ನೀವು ಬೇಜಾರು ಮಾಡ್ಕೊಳ್ಳೋದ ಕೇಳ್ತೀನಿ, ತುಂಬಾ ಜನರು ಮನಸ್ಸಲ್ಲಿ ಇರುತ್ತೆ ಕ್ವಶನ್ ಇದು. ಈ ಸಿನಿಮಾನ ರವಿಚಂದ್ರನ್ ಅವ್ರ ಮಗ ಆಕ್ಟ್ ಮಾಡಿದ್ದಾರೆ ಅಂತ ಬಂದು ನೋಡ್ಬೇಕಾ, ಮನು ರವಿಚಂದ್ರನ್ ಅವರು ಒಬ್ಬ ಆಕ್ಟರ್ ಆಕ್ಟ್ ಮಾಡಿದ್ದಾರೆ ಅಂತ ಬಂದು ನೋಡ್ಬೇಕು? ಮನು ಆಕ್ಟ್ ಮಾಡಿದಾನೆ ಬಂದ್ ನೋಡಿ. ನಾನು ಅವತ್ ನಾನು ಇವಾಗ ರೀಸೆಂಟ್ ಆಗಿ ಪ್ರಮೋಷನ್ಸ್ ಮಾಡ್ತಾ ಇದೀನಲ್ಲ ಸರ್, ಎಲ್ಲ ಕಡೆ ಹೋಗ್ತಾ ಇದೀನಿ, ನಾನು ಎಲ್ಲಾ ಜನರನ್ನು ಕೇಳಿದ ಒಂದೇ ಸರ್, ನಾನು ನಿಮ್ಮನ್ನು ಅದನ್ನೇ ಕೇಳ್ತೀನಿ, ನಿಮ್ಮ ಆಡಿಯನ್ಸ್ಗೂ ಅದನ್ನೇ ಕೇಳ್ತೀನಿ ನಾನು. ನಮ್ಮ ತಂದೆ ಅವ್ರನ್ನ 35 ವರ್ಷ ನೀವು ಇಷ್ಟು ಪ್ರೀತಿ ಕೊಟ್ಟು ಇಷ್ಟು ಕೊಟ್ಟು ಅವ್ರನ್ನ ಕ್ರೇಜಿ ಸ್ಟಾರ್ ಮಾಡಿದೀರ, ನಾನು ಇಷ್ಟೇ ಕೇಳ್ತಿರೋದು, ಇಷ್ಟು ಕೊಡಿ ಸಾಕು, ನಾನು ನಿಮ್ಮನ್ನ ನಿರಾಶೆ ಅಂತೂ ಮಾಡಲ್ಲ. ಎಸ್, ನಂದು ಪ್ರೀವಿಯಸ್ ನಾನು ನೀವು ಅನ್ಕೊಂಡಂಗೆ ನಾನು ಮಾಡಲಿಲ್ಲ, ನೀವು ಎಕ್ಸ್ಪೆಕ್ಟೇಷನ್ ತುಂಬ ಇತ್ತು, ಬಿಕಾಸ್ ನಮ್ಮ ತಂದೆಯವ್ರು ಮಾಡಿರೋ ಸಿನಿಮಾಸ್ ಎಲ್ಲ ತುಂಬ ದೊಡ್ಡದು ಲ್ಯಾವಿಶ್ ಎಲ್ಲ ಇತ್ತು, ಬಟ್ ನಾನು ಅದು ಮಾಡಲಿಲ್ಲ. ನಾನು ನಿರೀಕ್ಷೆ ನಿಮ್ಮೆಲ್ಲೂ ಸಹ ಇರುತ್ತೆ ಇರುತ್ತೆ, ಬಟ್ ನಾನು ಇದ್ರಲ್ಲಿ ಖಂಡಿತ ನಿಮಗೆ ನಿರಾಶೆ ಮಾಡಲ್ಲ ನಾನು. ಸೊ ನೀವು ಮನೋಗೋಸ್ಕರ ಬಂದು ಈ ಸಿನಿಮಾ ನೋಡಿ, ರವಿಚಂದ್ರನ್ ಸರ್ ಅದು ನನ್ನ ಲೈಫ್ ಲಾಂಗ್ ಜೊತೆ ಇದ್ದೇ ಇರುತ್ತದೆ, ಅದು ಆ ಟ್ಯಾಗ್ ನಾನ್ ಸೂಪರ್ ಸ್ಟಾರ್ ಆದ್ರೂ ಆ ಟ್ಯಾಗ್ ಇರುತ್ತೆ, ಅಂಡ್ ಐ ಆಮ್ ಪ್ರೌಡ್ ಆಫ್ ದಟ್ ಟ್ಯಾಗ್, ಯಾಕಂದ್ರೆ ಅವರಿಂದಾನೆ ಇವತ್ತು ನಾವು ಎಲ್ಲೇ ಹೋದ್ರು ನಮ್ಗೊಂದು ರೆಸ್ಪೆಕ್ಟ್ ಇದೆ, ಅದು ಒಂದು ನಮ್ಮನ್ನ ನೋಡೋ ರೀತಿನೇ ಬೇರೆ ಇದೆ. ಇವಾಗ ನಾನು ಮೊನ್ನೆ ದಾವಣಗೆರೆಗೆ ಹೋದೆ, ಅಲ್ಲಿ ಕ್ರೇಜಿ ಸ್ಟಾರ್ ಅಂದ್ರೆ ಸಾಕು, ಎರಪ್ಷನ್. ಸೊ ಅಲ್ಲೆಲ್ಲ ಡ್ಯಾಡಿ ಫ್ಯಾನ್ಸ್ ಇದಾರಲ್ಲ, ಇಟ್ ಇಸ್ ಸಮಥಿಂಗ್ ನನಗೆ ಜುಮ್ ಅನ್ಸತ್ ನನಗೆ. ಸೊ ನಮ್ಗೆ ಏನಾಗತ್ತೆ ಅಂದ್ರೆ ಅದೆಲ್ಲ ನೋಡ್ಕೊಂಡ್ ಬಂದ್ಮೇಲೆ ಅಯ್ಯೋ ನಾವೆಲ್ಲೋ ನಾವು ತುಂಬಾ ಲೂಸ್ ಆಗಿ ಬಿಡಬಾರ್ದು, ನಮ್ಮನ್ನ ನಾವು ತುಂಬಾ ಕಷ್ಟ ಪಡಬೇಕು, ಹೆಸರು ಉಳಿಸ್ಬೇಕು, ಹೆಸರುಗಿಂತ ಮೇಲೆ ಹೋಗೋದು ಬೇರೆ ವಿಷಯ, ಬಟ್ ಹೆಸರು ಉಳಿಸ್ಕೊಂಡ್ ಬರ್ಬೇಕಲ್ಲ ನಮ್ ತಾತ ಅವ್ರ ಹೆಸರು, ನಮ್ ತಂದೆ ಅವ್ರ ಹೆಸರು. ಸೊ ಈ ಸಿನಿಮಾ ನೀವು ಇಬ್ರಿಗೋಸ್ಕರ ನೋಡಿ ಸರ್, ಮನೋನ ಡಿಫ್ರೆಂಟ್ ಆಗಿ ನೋಡ್ತೀರಾ, ಬೃಹಸ್ಪತಿ ಸಾಹೇಬ ಕಂಪೇರ್ ಮಾಡಕ್ ಆಗಲ್ಲ, ಅವತ್ಗೂ ಇವತ್ಗೂ ನಾನೇ ಹೇಳ್ತೀನಿ ಇಂಪ್ರೂವ್ ಆಗಿದ್ದೀನಿ.
ಇಂಪ್ರೂವ್ ಆಗಿದೆ. ಸೊ ಈಗ ಎರಡು ಸಿನಿಮಾಗಳನ್ನ ಹೊರತುಪಡಿಸಿ ನಿಮ್ದು ಮೂರನೇ ಸಿನಿಮಾ, ನಿಮ್ಮ ತಂದೆಯವ್ರ ಜೊತೆ ಯಾವ ರೀತಿ ಡಿಸ್ಕಸ್ ಮಾಡಿದ್ರಿ ಸಿನಿಮಾಗೆ ಸಂಬಂಧಪಟ್ಟಂಗೆ, ಅವರು ನಿಮ್ಗೆ ಯಾವ ರೀತಿ ಓಪ್ ಕೊಟ್ಟರು, ನೀವು ಯಾವ ರೀತಿ ಅವ್ರಿಗೂ ಪರವಸ? ನಾನು ಡ್ಯಾಡಿಗೆ ಎಲ್ಲ ಟ್ರೇಲರ್ ಎಲ್ಲ ಬಿಫೋರ್ ರಿಲೀಸ್ ಆಗಕ್ಕಿಂತ ಮುಂಚೆ ನಾನು ಡ್ಯಾಡಿಗೆ ಶೋರೀಲ್ ತೋರಿಸಿದ್ದೆ. ನಾವೊಂದು ರೆಡಿ ಮಾಡಿದ್ವಿ ಲಾಕ್ಡೌನ್ ಟೈಮಲ್ಲಿ. ಸೊ ಅದು ರೆಡಿ ಮಾಡಿದ್ಮೇಲೆ ನಾನು ತೋರಿಸಿದ್ದೆ ಅವ್ರಿಗೆ. ನಂಗೆ ತುಂಬ ಭಯ ತೋರಿಸ್ತಕ್ಕೆ ಡ್ಯಾಡಿಗೆ, ಓಪನ್ ಆಗಿ ಹೇಳಬೇಕು ಅಂದರೆ ತುಂಬ ಹೆದರೋದಲ್ಲ ಸರ್. ಅದು ಅಯ್ಯೋ ಏನಾಗ ಬೈತಾರ, ಅಯ್ಯೋ ಅವ್ರಿಗೆ ಇಷ್ಟ ಆಗತ್ತಾ, ಯಾಕಂದ್ರೆ ಅವ್ರು ಮಾಡಿದಿರೋ ಸಾಂಗ್ ಇಲ್ಲ, ಅವ್ರು ಮಾಡಿದಿರೋ ಮೇಕಿಂಗ್ ಇಲ್ಲ. ಸೊ ಅದೊಂದು ಯಾವಾಗಲೂ ಇರತ್ತೆ ನನಗೆ. ಬಟ್ ಈ ಸಿನಿಮಾ ತೋರಿಸಿದ ತಕ್ಷಣ ಅವ್ರು ಹೇಳಿದ್ದು ಎರಡೇ ಮಾತು, ಪ್ರೀವಿಯಸ್ ಎರಡು ಸಿನಿಮಾಗಿಂತ ಇಂಪ್ರೂವ್ ಆಗಿದೆ, ಇದ್ರಲ್ಲಿ ಚೆನ್ನಾಗಿ ಕಾಣ್ತಿದ್ಯ ಅಪ್ಪ ಅಷ್ಟೇ. ಸರ್ ಎಸ್ಕೇಪ್ ಅಂದ್ರೆ ಮುಖದಲ್ಲಿ ಯಾವ ರಿಯಾಕ್ಷನ್ ಇತ್ತು ಅವರಿಗೆ? ಆಕ್ಚುಲಿ ಫಸ್ಟ್ ಟೈಮ್ ನಂಗೆ ತುಂಬಾ ಖುಷಿ ಅನ್ನಿಸ್ತು ನಂಗೆ. ನಮ್ಮ ತಂದೆಯವರು ಆ 4 ಮಿನಿಟ್ಸ್ ನಾನು ತೋರಿಸಿದ್ದು ಅವ್ರು ತುಂಬಾ ಸೀರಿಯಸ್ ಆಗಿ ನೋಡ್ತಿದ್ರು ಅವರು. ಸೊ ನಂಗೆ ತುಂಬಾ ಇಷ್ಟ ಇತ್ತು. ಪ್ಲಸ್ ಇವ್ರು ಹೇಳಿದ ಇಷ್ಟೇ ಎರಡೇ ಕಮೆಂಟ್, ಪ್ರೀವಿಯಸ್ ಎರಡು ಸಿನಿಮಾಗಿಂತ ಇಂಪ್ರೂವ್ ಆಗಿದ್ಯಾ, ಇದ್ರಲ್ಲಿ ಚೆನ್ನಾಗಿ ಮಾಡ್ದಂಗೆ ಇದೆಯಾ. ಸೊ ಅದೇ ನಂಗೆ ಸಾಕು ಸರ್. ಇಂಡಸ್ಟ್ರಿನಲ್ಲಿ ನಿಮ್ಮ ತಂದೆಯವರು ಅಂತಂದ್ರೆ ಒಂಥರ ಹೆಮ್ಮೆ, ಪ್ರೌಡ್ ಫೀಲ್ ನಮಗೆಲ್ಲ, ಕನಸುಗಾರ. ಅವರು ಇಂಥ ಇದರಲ್ಲಿ ಕಾಣಿಸ್ಕೊಂಡಿಲ್ಲಪ್ಪ ಅನ್ನೋ ರೀತಿ ಇಲ್ಲ. ಹೌದು, ಖಂಡಿತ. ಬರವಣಿಗೆಯಿಂದ ಹಿಡಿದು ಡೈರೆಕ್ಷನ್ ಇಂದ ಹಿಡಿದು ಎಲ್ಲ ಅದರಲ್ಲೂ ಕಾಣಿಸ್ಕೊಂಡಿದ್ದಾರೆ. ನಿಮಗೆ ಬ್ಲಡ್ಡಲ್ಲೇ ಅವರಿಂದ ರಕ್ತಗತವಾಗಿ ನನಗೆ ಇದು ಫ್ರೀಯಾಗಿ ಬಂದಿದೆ, ನಾನು ಇದನ್ನು ಕಲಿಯೋದೇ ಬೇಡ ಅನ್ನೋ ರೀತಿ ಇದ್ರೆ ಏನು ಬಂದಿದೆ ಅವರಿಂದ ನಿಮಗೆ? ಸರ್ ನನಗೆ ಎಲ್ಲರೂ, ನಾನು 4 ಸಿನಿಮಾ ಮಾಡಿದ್ದೀನಿ ಸರ್, ಎಲ್ಲ ಕ್ಯಾಮ್ರಾಮನ್ ಎಲ್ಲ ಡೈರೆಕ್ಟರ್ ಹಿಡಿಯೋದು ಒಂದೇ, ಈ ಪ್ರೊಫೈಲ್ ಡ್ಯಾಡಿ ತರನೇ ಕಾಣಿಸ್ತೀನಿ, ಕೆಲವು ಇಮೋಷನಲ್ ಸೀನ್ ನನ್ನ ಕೈ ಎತ್ತಿದ್ರೆ ಡ್ಯಾಡಿ ತರ ಕಾಣಿಸ್ತೀನಿ ಅಂತ. ಸೊ ಅದೊಂದು ನಂಗೆ ಬಂದಿದೆ ಸರ್. ಸೊ ಅದಕ್ಕೆ ಖುಷಿ ಪಡ್ತೀನಿ. ಡೈರೆಕ್ಷನ್ ಖಂಡಿತ ಇಲ್ಲ, ನಂಗೆ ಅಷ್ಟೊಂದು ತಲೆ ಇಲ್ಲ. ಆಮೇಲೆ ಪ್ರೊಡಕ್ಷನ್ ಮಾಡೋದಕ್ಕೆ ಇಷ್ಟ ನಂಗೆ, ನಮ್ಮ ತಾತನ ತರ ನಂಗೆ ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಅದು ತುಂಬ ಇಷ್ಟ. ಅದು ಪ್ಲಾನ್ಸ್ ಅಲ್ಲೂ ಇದೆ, ಅದು ನಾನು ಫ್ಯೂಚರ್ ಅಲ್ಲಿ ಮಾಡ್ತೀನಿ. ಸಾಂಗ್ ಬರೆಯೋದು, ಲಿರಿಕ್ಸ್ ಬರೆಯೋದು, ಹಾಡ್ ಮಾಡೋದು, ಅಲ್ಲಿ ಹಾಡ್ ಮಾಡ್ತಾ ಇದ್ರೆ ನೀವು ಈ ಡಿಸ್ಟೆನ್ಸ್ ಎಲ್ಲ ಇರ್ತೀನಿ. ನಮಗೆ ಅಷ್ಟೊಂದೆಲ್ಲ ತಲೆ ಎಲ್ಲ ಇಲ್ಲ. ನಿಮಗೆ ಬರ್ದಿರೋಂಥದ್ದು ಅಂಶಗಳು ನಿಮ್ಮ ತಮ್ಮಂಗ್ ಬಂದಿದ್ರು ಬಂದಿರಬಹುದು? ಅಯ್ಯೋ ಅವ್ರು ಆಗ್ತಾರೆ ಸರ್ ಪಕ್ಕ. ಅವ್ರ ಪಕ್ಕ ಮನೆ ಯಾವ್ದು ನೋಡಿದಾಗ ನಾನು ಡೈರೆಕ್ಷನ್ ಆಕ್ಟ್ ಮಾಡ್ತೀನಿ, ಅವ್ರು ಮಾಡ್ತಾರೆ ಸರ್. ಅವ್ರ ತಲೆ ಇದೆ, ಅವ್ರ ಡಿಟ್ಟು ಡ್ಯಾಡಿ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಆ ಡಿಪಾರ್ಟ್ಮೆಂಟ್ ಅವರು, ನಾವು ಆ ಡಿಪಾರ್ಟ್ಮೆಂಟ್ ಸೇರಿದವರಲ್ಲ ನಾವು. ಈಗ ನಿಮ್ಮ ತಮ್ಮನ ಬಗ್ಗೆ ಕೇಳಿದ ತಕ್ಷಣ ತುಂಬಾನೇ ರೆಸ್ಪೆಕ್ಟ್ ಕೊಡ್ರಿ, ಅವ್ರು ಮಾಡ್ತಾರೆ ಸರ್ ಅಂತ. ಎಕ್ಸಾಂಪಲ್ ಈಗ ನನ್ನ ತಮ್ಮನ ಬಗ್ಗೆ ಮಾಡ್ರೆ ಅವ್ನು ಬಿಡೋಗ್ರೆ ಹಿಂಗೆ ಹಿಂಗೆ ಅಂತ ಇರ್ತೀವಿ. ಮನೇಲಿ ಯಾವ ರೀತಿ ಇರ್ತೀರ ಅವ್ರ ಜೊತೆ? ಇಲ್ಲ, ನಾನು ಅವ್ನ ಫ್ರೆಂಡ್ ಸರ್. ನಂಗಿಂತ ಅವ್ನು 7 ವರ್ಷ ಚಿಕ್ಕವನು. ಬಟ್ ತುಂಬಾ ಜನ ಅನ್ಕೊಂಡಿರೋದು ಅವನೇ ದೊಡ್ಡವನು ಅಂತ. ಬಟ್ ಹೈಟ್ ಎಲ್ಲ ಜಾಸ್ತಿ ಅಲ್ಲ. ಜಗಳ ಮಾಡಿರುವಂತ ಮೂಮೆಂಟ್ಸ್ ಇದೆಯಾ? ಅಯ್ಯೋ ಹೊಡೆದಾಕ್ಬಿಟ್ಟಿದ್ದೀನಿ ನಾನು ಫಸ್ಟ್ ಸರ್. ಯಾರು ಜಾಸ್ತಿ ಹೊಡೆಯೋರು? ನಾನೇ. ಯಾವಾಗ ಚಿಕ್ಕ ವಯಸ್ಸಲ್ಲಿ ತುಂಬಾ ಹೊಡಿತಿದ್ದೆ ನಾನು. ಇವಾಗ ಬೈ ಚಾನ್ಸ್ ವಿಡಿಯೋ ಗೇಮ್ ಮಾಡ್ತಿದ್ರೆ, ಇವಾಗ ಒಂದು ವಿಡಿಯೋ ಗೇಮ್ ಪ್ಲೇ ಸ್ಟೇಷನ್ ಅಲ್ಲ, ಅವಾಗ ಆಡ್ತಿದ್ವಿ ಸರ್. ಗೆಲ್ತಾನೆ, ಗೆದ್ರೆ ಸುಮ್ಮನೆ ಹೋಗ್ಬಿಡ್ಬೇಕು, ಗೆದ್ದೆ ಗೆದ್ದೆ ಅಂತ. ನನಗೆ ಎಲ್ಲಿಂದ ಕೋಪ ಹೇಳ್ಕೊಂಡು ಬೆಡ್ಡಲ್ಲಿ ಹಿಂಗೆ ಹಾಕಿ ಹಾಕಿ ಅವ್ನು ಅಲಗ್ ಸ್ಟಾರ್ಟ್ ಮಾಡ್ಬಿಡ್ತೀನಿ ಇಮಿಡಿಯೇಟ್ ಆಗಿ. ಅವಾಗ ಅದನ್ನ ಬಾಯಿ ಮುಟ್ಸೋದು, ಮಮ್ಮಿಗೆ ಹೇಳ್ಬೇಡ, ಮಮ್ಮಿಗೆ ಹೇಳ್ಬೇಡ, ಮಮ್ಮಿಗೆ ಹೇಳ್ಬೇಡ ಅಂತ. ಸೊ ಈ ಥರ ತುಂಬ ಆಡಿದ್ದೀನಿ ನಾನು ಅವನು. ಬಟ್ ನಾವಿಬ್ರು ಫ್ರೆಂಡ್ಸೇ ಸರ್, ನಾವು ಅಣ್ಣ ತಮ್ಮ ಅಂತ ಯಾವತ್ತು ಅದನ್ನ ನಾವು ನೋಡೇ ಇಲ್ಲ ಆ ಥರ. ಇವಾಗ ಸಿನಿಮಾದಲ್ಲಿ ಅವ್ನು ತುಂಬ ಇದ್ದಾನೆ, ಲೈಕ್ ಅವನ ಸಪೋರ್ಟ್ ತುಂಬ ಇದೆ ನಮ್ಮ ಸಿನಿಮಾದಲ್ಲಿ. ಸೊ ಅವ್ನು ನಮ್ಗೆ ತುಂಬ ಬೈತಾನೆ. ಆಲ್ಮೋಸ್ಟ್ ಬರ್ತಾ ಬರ್ತಾ ನಾವು 17 ನಿಮಿಷ ಮಾತಾಡ್ಕೊಂಡು ನಮ್ಮ ಏರಿಯಾಗೆ ಬಂದ್ಬಿಟ್ಟು. ಇದ ನಿಮ್ಮ ಏರಿಯಾ? ಹ್ಮ್. ಮುಂದೆ ಏನಾದ್ರು ತಿನ್ನೋಣ, ತಿನ್ಬಿಟ್ಟು ಪಾರ್ಟ್ 2 ಕಂಟಿನ್ಯೂ ಮಾಡೋಣ. ರೆಡಿ? ಸೊ ಪಾರ್ಟ್ 1 ಇಲ್ಲಿ ಮುಗಿಯಿತು. ಇನ್ನಷ್ಟು ಕ್ವಶನ್ಸ್ ಗಳನ್ನ ಕೇಳೋಣ. ಐ ತಿಂಕ್ ನೀವು ತುಂಬಾನೇ ಎಂಟರ್ಟೈನ್ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ ಸರ್. ಈ ತರ ಇಂಟರ್ವ್ಯೂ ನಿಮ್ಗೆ ಹೊಸದಾ? ಫಸ್ಟ್ ಟೈಮ್? ಫಸ್ಟ್ ಟೈಮ್. ಏನ್ ಅನಿಸ್ತೈತೆ? ತುಂಬಾ ಚೆನ್ನಾಗಿದೆ, ಕರೆಕ್ಟ್ ಆಗಿ ನ್ಯಾಚುರಲ್ ಆಗಿ ಇದೀನಿ. ನ್ಯಾಚುರಲ್ ಆಗಿ ನಾನೇನು ಸೆನ್ಸ್ ಇಲ್ಲದೆ ನಾನು ಮಾತಾಡ್ತಾ ಇದೀನಿ, ನೀವಲ್ಲ. ಹೌದಲ್ಲ, ಆರಂಭದಲ್ಲಿ ನೀವು ಕ್ವಶನ್ ಕೇಳಿದ್ರೆ ನಾನು ಮಾತಾಡೋದು ಅಂತಂದ್ರು ಇಲ್ಲ ಸರ್, ನೀವೇನು ಮಾತಾಡ್ತೀರಿ ಅದನ್ನು ಮಾತಾಡ್ತಾ ಹೋಗಿ ನಾನು ಬೇರೆ ಕ್ಯಾಪ್ಚರ್ ಮಾಡ್ಕೊತಿರ್ತೀನಿ ಅಂತಂದೆ. ಸೊ ಪಾರ್ಟ್ 2 ಆದಷ್ಟು ಬೇಗ ಬರುತ್ತೆ, ವೆಯ್ಟ್ ಮಾಡ್ತೀರಿ. ಸೊ ಯಾರೆಲ್ಲ ಇಷ್ಟೊತ್ತು ವಿಡಿಯೋವನ್ನು ಅಂದರೆ ಈ ಇಂಟರ್ವ್ಯೂವನ್ನು ನೋಡಿದ್ರಿ, ತುಂಬ ಹೃದಯದ ಧನ್ಯವಾದಗಳು. ಸೊ ಸಪೋರ್ಟ್ ಮಾಡಿ. 19 ತಾರೀಕು ಸಿನಿಮಾ ಬರ್ತಿದೆ, ಮಿಸ್ ಮಾಡದೆ ಸಿನಿಮಾವನ್ನು ನೋಡಿ. ಅದೇ ದಿನ ಇನ್ನೊಂದೆರಡು ಸಿನಿಮಾಗಳು ಕೂಡ ಬರ್ತಿದೆ, ಆ ಸಿನಿಮಾಗಳಿಗೂ ಕೂಡ ಸಪೋರ್ಟ್ ಮಾಡಿ. ಸೊ ಮುಗಿಲ್ಪೇಟೆಯಲ್ಲಿ ಪೆಟ್ಟು ತಿಂದಿರೋ ಹುಲಿಯೋದು, ಸೊ ತಯಾರು ಮಾಡ್ಕೊಂಡೆ ಅಕಾಡೆಗೆ ಬರ್ತಿರೋದು 19 ತಾರೀಕು. ಸೊ ನಾನು ಕೂಡ ಕಾತುರದಿಂದ ಇದ್ದೀನಿ, ಹಾಗೆ ನಾನು ನೋಡ್ತಿರುವಂಥ ವೀಕ್ಷಕರು ನೀವು ಕೂಡ ಕಾತುರದಿಂದ ಇದ್ದೀರಿ ಅಂತ ಹೇಳ್ತಾ ಈ ಪಾರ್ಟ್ 1 ಮುಗಿಸ್ತೀನಿ. ಪಾರ್ಟ್ 2 ನಿಮಗೆ ಆದಷ್ಟು ಬೇಗ ಬರುತ್ತೆ, ವೆಯ್ಟ್ ಮಾಡ್ತೀರಿ. ಏನಾರು ಹೇಳಿದ್ರೆ ಪಾರ್ಟ್ 2 ಬರ್ತೀವಿ ಅಂತ ಹೇಳ್ತೀವಿ. ಪಾರ್ಟ್ 2 ಬರ್ತೀವಿ, ರಿಲೀಸ್ ಆದ್ಮೇಲೆ ಬರ್ತೀವಾ? ಇಲ್ಲ, ಈಗಲೇ ಬರ್ತೀವಿ. ಈಗಲೇ ಬರ್ತೀವಾ? ಬರ್ತೀವಿ. ಸಿನಿಮಾದಲ್ಲಿ ಪಾರ್ಟ್ ಏನಾದ್ರು ಬರುತ್ತಾ? ಬರ್ತೀವಿ, ಒಂದು 10 ನಿಮಿಷ ಬರ್ತೀವಿ ನಾವು ಪಾರ್ಟ್ 2 ಬರ್ತೀವಿ. ಓಕೆ.